ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಥರ್ಸ್ಡೇ, ಟೈಮ್ 11:30 ಆಗಿದೆ. ಈಗ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಂದು ಆರಿದು ಬ್ರೇಕ್ಫಾಸ್ಟ್ ಆಯಿತು, ಹಾಗೆ ಕಿಚನ್ ಕೂಡ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಹಸ್ಬೆಂಡ್ಗೆ ಇವತ್ತು ಮಾರ್ನಿಂಗ್ ಡ್ಯೂಟಿ ಇದೆ, ಸೋ ಅವರು ಡ್ಯೂಟಿಗೆ ಹೋಗಿದ್ದಾರೆ. ಹಾಗೆ ಮನೆ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡಬೇಕು. ಅದಕ್ಕಿಂತ ಮುಂಚೆ ನಾನು ಪ್ಲ್ಯಾಂಟ್ಸ್ಗಳಿಗೆಲ್ಲ ನೀರು ಹಾಕಿ ಫರ್ಟಿಲೈಸರ್ ಹಾಕ್ತೀನಿ. 10 ಡೇಸ್ಗೊಂದ್ಸಲ ಹಾಕಬೇಕು, ಬಟ್ ಈ ಸಲ ಜಾಸ್ತಿ ದಿನನೇ ಆಗೋಯ್ತು, ಇವಾಗ ಹಾಕ್ತೀನಿ. ಹಾಗೆ ಇವತ್ತೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನಾರ್ಮಲಿ ವಿಡಿಯೋಸ್ ಏನಾದರೂ ಅಪ್ಲೋಡ್ ಮಾಡಿದ್ರೆ ಅವತ್ತಿನ ದಿನ ಕೆಲಸಗಳೆಲ್ಲ ಲೇಟಾಗಿ ಆಗುತ್ತೆ, ಕೆಲವೊಂದಿನ ವಿಡಿಯೋ ಬೇಗ ಅಪ್ಲೋಡ್ ಆಗಿಬಿಡುತ್ತೆ, ಕೆಲವೊಂದಿನ ತುಂಬ ಟೈಮ್ ತಗೊಳ್ಳುತ್ತೆ. ವಿಡಿಯೋ ಅಪ್ಲೋಡ್ ಆದಮೇಲೂ ಕೂಡ ವಿಡಿಯೋ ಹೇಗೆ ಹೋಗ್ತಿದೆ ಮತ್ತು ಏನೆಲ್ಲ ಕಮೆಂಟ್ ಬರ್ತಿದೆ ಅಂತ ನೋಡ್ತಿರ್ತೀನಿ. ಸೊ ಕೆಲಸ ಎಲ್ಲ ಲೇಟಾಗಿ ಆಗುತ್ತೆ. ಸೊ ಇಷ್ಟೊತ್ತು ಅದನ್ನೇ ಮಾಡ್ತಿದ್ದೆ. ಅಂಡ್ ಇವಾಗ ಬೇಗ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಬೇಕು. ಅದಕ್ಕಿಂತ ಮುಂಚೆ ನಾನು ಗಿಡಗಳಿಗೆಲ್ಲ ಫರ್ಟಿಲೈಸರ್ ಹಾಕಿಬಿಡ್ತೀನಿ. ಹಾಗೆ ಆರ್ವಿನ ನೋಡಬಹುದು, ಇವತ್ತೊಳಗೆ 2 ಜುಟ್ಟು ಹಾಕಿದ್ದೀನಿ. ಆಲ್ಮೋಸ್ಟ್ 6 ಮಂತ್ ವೆಯ್ಟ್ ಮಾಡಿದ್ಮೇಲೆ ಇವತ್ತು ಫೈನಲಿ ಜುಟ್ಟು ಹಾಕೋದಕ್ಕೆ ಆಗ್ತಿದೆ. ಇವಾಗ ಸ್ವಲ್ಪ ಕೂದಲು ಉದ್ದ ಆಗಿದೆ, ಹೇಗೆ ಕಾಣಿಸ್ತಿದ್ದಾಳೆ ಅಂತ ನನಗೆ ಕಾಮೆಂಟ್ ಮಾಡಿ ಹೇಳಿ. ಇವಾಗ ಬೇಗ ನಾನು ಗಿಡಗಳಿಗೆಲ್ಲ ಫರ್ಟಿಲೈಸರ್ ಹಾಕಿಬಿಡ್ತೀನಿ. ಗಿಡಗಳಿಗೆ ಫರ್ಟಿಲೈಸರ್ ಹಾಕೋದಕ್ಕಿಂತ ಮುಂಚೆ ಚೆನ್ನಾಗಿ ನೀರು ಹಾಕೊಳ್ಬೇಕು. ಸೊ ನೀರು ಹಾಕೋತೀನಿ. ನಾನಿಲ್ಲಿ 1/2 ಲೀಟರ್ ನೀರಿಗೆ 5 ml ಅಷ್ಟು ಫರ್ಟಿಲೈಸರ್ ಹಾಕಿದ್ದೀನಿ. ನಾನು ಲಿಕ್ವಿಡ್ ಫರ್ಟಿಲೈಸರ್ ಹಾಕಿರೋದು. ಸೊ ಇದಿಷ್ಟು ನೀರನ್ನು ನಾನು 10 ಗಿಡಕ್ಕೆ ಡಿವೈಡ್ ಮಾಡಿ ಹಾಕ್ತೀನಿ. ಸೊ 1 ಗಿಡಕ್ಕೆ 50 ml ಅಷ್ಟು ಬರುತ್ತೆ. ಸೊ ನಾನೇನು ಅಳತೆ ಮಾಡಲ್ಲ, ಹಾಗೆ ಅಂದಾಜಿಗೆ ಹಾಕ್ತೀನಿ. ಇದಿಷ್ಟು ನೀರನ್ನ 10 ಗಿಡಕ್ಕೆ ಹಾಕ್ತೀನಿ. ಹಾಗೆ ನಾನು ನೀರಲ್ಲಿ ಹಾಕಿಟ್ಟಿರೋ ಪ್ಲಾಂಟ್ಸ್ಗೂ ಕೂಡ ಫರ್ಟಿಲೈಸರ್ ಹಾಕ್ತೀನಿ. ಹಾಕೋದಕ್ಕಿಂತ ಮುಂಚೆ ಒಂದ್ಸಲ ಚೇಂಜ್ ಮಾಡ್ಕೊಳ್ತೀನಿ. ನೀರು ಚೇಂಜ್ ಮಾಡಿ ಆದ್ಮೇಲೆ ಫರ್ಟಿಲೈಸರ್ ಹಾಕ್ತೀನಿ. ಸೊ ಚೇಂಜ್ ಮಾಡಿದ್ದೀನಿ, ಇವಾಗ ಫರ್ಟಿಲೈಸರ್ ಹಾಕ್ತೀನಿ. ಅಮ್ಮ ಎಲೆ ಬೇಡ. ಎಲ್ಲ ಆದ್ಮೇಲೆ ಒಂದ್ಸಲ ಎಲೆಗಳಿಗೆಲ್ಲ ನೀರ್ ಸ್ಪ್ರೇ ಮಾಡಿದ್ರೆ ಆಯ್ತು. ಇವಾಗ ಆರ್ವಿ ಮಾಡ್ತಿದ್ದಾಳೆ. ಎಂತತ್ತ ತೊಂದಿ ಅತ್ತ? ಏನ್ ಮಾಡುದು ಇವಾಗ? ಹಾಕು ನೀನು. ಆರ್ವಿ ಕೈಗೆ ಡ್ರೆಸ್ಸಿಂಗ್ ಮಾಡಿದ್ದೀನಿ. ಇನ್ನೊಂದು 2-3 ದಿನ ಮಾಡಿದರೆ ಸಾಕು, ಕಡಿಮೆ ಆಗಿದೆ ಸುಮಾರು. ಅದೇ ಅದೇ ಬಾ ಬೆಂದ ಬರೋ.
ಟೈಮ್ ಸಂಜೆ 6:30 ಆಗಿದೆ. ಬೆಳಗ್ಗೆಯಿಂದ ಮತ್ತೆ ನಾನು ವ್ಲಾಗ್ ಮಾಡಲಿಲ್ಲ, ಯಾಕಂದರೆ ನಾರ್ಮಲ್ ಮನೆ ಕೆಲಸಗಳೆಲ್ಲ ಇತ್ತು ಅಷ್ಟೇ, ಹಾಗಾಗಿ ವ್ಲಾಗ್ ಏನು ಮಾಡಲಿಲ್ಲ. ಇವಾಗ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ಇಲ್ಲಿ ಆರ್ ವಿ ಫ್ರೆಂಡ್ಸ್ ಬಂದಿದ್ದಾರೆ, ಇವರೆಲ್ಲ ನಾವಿರೋ ಸೇಮ್ ಬಿಲ್ಡಿಂಗಲ್ಲೇ ಇರೋದು. ಸೊ ಕೆಲವೊಂದು ದಿನ ಆರ್ ವಿ ಅವ್ರ ಮನೆಗೆ ಹೋಗ್ತಾಳೆ, ಕೆಲವೊಂದು ದಿನ ಅವರು ನಮ್ಮ ಮನೆಗೆ ಬಂದು ಆಟಾಡ್ಕೊಳ್ತಾರೆ. ಸೊ ಇವಾಗ ಅವರು ಆಟಾಡ್ಕೊಳ್ಳಿ, ನಾನು ರಾತ್ರಿ ಊಟಕ್ಕೆ ಪಲಾವ್ ಮಾಡ್ತೀನಿ, ಹಾಗೆ ಪಲಾವ್ ರೆಸಿಪಿನ ಶೇರ್ ಮಾಡ್ತೀನಿ. ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ನಾನು ಸ್ವಲ್ಪ ಪುದೀನ ತಗೊಂಡಿದ್ದೀನಿ, ಮತ್ತೆ ಕೋರಿಯಂಡರ್ ಲೀವ್ಸ್, ಹಾಗೆ ಒಂದು 5-6 ಗ್ರೀನ್ ಚಿಲ್ಲಿ ತಗೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಜಿಂಜರ್ ಮತ್ತೆ ಗಾರ್ಲಿಕ್, ಹಾಗೆ ಹೋಲ್ ಸ್ಪೈಸಸ್ ಎಲ್ಲ ತಗೊಂಡಿದ್ದೀನಿ. ಹೋಲ್ ಸ್ಪೈಸಸ್ ಇಷ್ಟು ಹಾಕಲ್ಲ, ಸ್ವಲ್ಪ ಹಾಕ್ತೀನಿ, ಇನ್ನೊಂದು ಸ್ವಲ್ಪ ಒಗ್ಗರಣೆಗೆ ಹಾಕ್ತೀನಿ. ಹಾಕಿದ್ದೀನಿ ಸಾಕು. ಜೊತೆಗೆ ಒಂದು 1/2 ಟೊಮೆಟೊ ಇದನ್ನ ಹಾಕಿದ್ದೀನಿ. ಇಷ್ಟನ್ನು ನನಗೆ ಪೇಸ್ಟ್ ಮಾಡ್ಕೊಳ್ತೀನಿ. ಸೊ ಇವಾಗ ಕುಕ್ಕರ್ ಬಿಸಿ ಆಗಿದೆ, ಇವಾಗ ಇದಕ್ಕೆ ನಾನು ಸ್ವಲ್ಪ ತುಪ್ಪ ಹಾಕೊಳ್ತೀನಿ, ಹಾಗೆ ಸ್ವಲ್ಪ ಆಲಿವ್ ಆಯಿಲ್ ಹಾಕೊಳ್ತೀನಿ. ಈಗ ಇದಕ್ಕೆ ಹೋಲ್ ಸ್ಪೈಸಸ್ ಎಲ್ಲ ಸೇರಿಸ್ಕೊಳ್ತೀನಿ. ಇದು ಸ್ವಲ್ಪ ಫ್ರೈ ಆದ್ಮೇಲೆ ಇದಕ್ಕೆ ಇವಾಗ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಆನಿಯನ್ ಸೇರಿಸ್ತಾ ಇದ್ದೀನಿ. ನಾನು ಯಾವಾಗಲೂ ಆನಿಯನ್ ಹಾಕಿದ ತಕ್ಷಣನೇ ಸಾಲ್ಟ್ ಮತ್ತೆ ಟರ್ಮರಿಕ್ ಪೌಡರ್ ಹಾಕ್ಬಿಡ್ತೀನಿ. ಸೊ ಆನಿಯನ್ ಸ್ವಲ್ಪ ಬೇಗ ಸಾಫ್ಟ್ ಆಗುತ್ತೆ ಅಂತ. ಆನಿಯನ್ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಂತ ಫ್ರೈ ಆಗ್ಲಿ. ಆನಿಯನ್ ಸ್ವಲ್ಪ ಕಲರ್ ಚೇಂಜ್ ಆದ್ಮೇಲೆ ಈಗ ಇದಕ್ಕೆ ನಾನು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಳ್ತೀನಿ. ಜಿಂಜರ್ ಗಾರ್ಲಿಕ್ ನಾನು ಗ್ರೈಂಡ್ ಮಾಡೋದಕ್ಕೆ ಹಾಕಿದ್ದೀನಿ, ಹಾಗಾಗಿ ನಾನು ಸ್ವಲ್ಪ ಹಾಕೊಳ್ತಿದ್ದೀನಿ. ಇದು ನಾನು 2 ನಿಮಿಷ ಫ್ರೈ ಮಾಡಿದ್ದಾದ್ಮೇಲೆ ಇದಕ್ಕೆ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿರೋ ಕೊರಿಯಂಡರ್ ಲೀವ್ಸ್ ಮತ್ತೆ ಮಿಂಟ್ ಲೀವ್ಸ್ ಎಲ್ಲ ಇದೆಯಲ್ಲ ಅದನ್ನು ಸೇರಿಸ್ಕೊಳ್ತೀನಿ. ಇದನ್ನ ಒಂದು 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಈಗ ಇದಕ್ಕೆ ನಾನು ವೆಜಿಟೇಬಲ್ಸ್ ಎಲ್ಲ ಸೇರಿಸ್ಕೊಳ್ತೀನಿ. ವೆಜಿಟೇಬಲ್ಸ್ ತುಂಬ ತೊಗೊಂಡಿದ್ದೀನಿ, ನಿಮ್ಗೆ ಇಷ್ಟ ಇಲ್ಲ ಅಂತಂದ್ರೆ ಕಡಿಮೆ ತೊಗೊಳ್ಬೋದು, ಬಟ್ ನಮಗೆ ವೆಜಿಟೇಬಲ್ಸ್ ಜಾಸ್ತಿ ಇಷ್ಟ ಆಗುತ್ತೆ. ರೈಸ್ ಕಡಿಮೆ ಹಾಕ್ತೀನಿ ನಾನು, ವೆಜಿಟೇಬಲ್ಸ್ ಜಾಸ್ತಿ ಹಾಕ್ತೀನಿ. ನಾನಿಲ್ಲಿ ಕ್ಯಾರೆಟ್ ತೊಗೊಂಡಿದ್ದೀನಿ, ಬೀನ್ಸ್ ತೊಗೊಂಡಿದ್ದೀನಿ, ಮತ್ತೆ ಬಟಾಣಿ ತೊಗೊಂಡಿದ್ದೀನಿ, ಹಾಲು ತೊಗೊಂಡಿದ್ದೀನಿ. ಈಗ ರೈಸ್ ಸೇರಿಸ್ಕೊಳ್ತಿದ್ದೀನಿ. ನಾನಿಲ್ಲಿ 1.5 ಗ್ಲಾಸ್ ತೊಗೊಂಡಿದ್ದೀನಿ, ವೆಜಿಟೇಬಲ್ಸ್ ಜಾಸ್ತಿ ಹಾಕಿದ್ದೀನಲ್ವಾ, ಸೊ 1.5 ಗ್ಲಾಸ್ ತೊಗೊಂಡಿದ್ದೀನಿ. ಮೇ ಬಿ ಇದು ನಾಳೆ ಮಧ್ಯಾಹ್ನಕ್ಕೂ ಸ್ವಲ್ಪ ಉಳಿಯುತ್ತೆ ಅನ್ಕೋತೀನಿ. ಇದಕ್ಕೆ ಸ್ವಲ್ಪ ಗರಂ ಮಸಾಲೆ ಹಾಕ್ತೀನಿ, ಮತ್ತೆ ಬೇರೆ ಯಾವುದು ಮಸಾಲೆ ಪೌಡರ್ ಯೂಸ್ ಮಾಡಿಲ್ಲ ನಾನು, ಜಸ್ಟ್ ಗರಂ ಮಸಾಲೆ ಅಷ್ಟೇ ಯೂಸ್ ಮಾಡಿದ್ದು. ಸೊ ಕೊನೆಯಲ್ಲಿ ಒಂದು ಸ್ವಲ್ಪ ಲೆಮನ್ ಜ್ಯೂಸ್ ಹಾಕ್ತಿದ್ದೀನಿ. ಲೆಮನ್ ಜ್ಯೂಸ್ ಹಾಕಿದ್ರೆ ರೈಸ್ ಸ್ವಲ್ಪ ಉದ್ರುದ್ರಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ. ಸೊ ಸೊ ಆಯ್ತಿದ್ದು ಲಿಡ್ ಕ್ಲೋಸ್ ಮಾಡಿ ಒಂದೆರಡು ವಿಸಿಲ್ ಕೂಗಿಸ್ಕೊಳ್ತೀನಿ, ಆಗುತ್ತೆ, ಇದು ರೆಡಿ ಆಗುತ್ತೆ. ಪಲಾವ್ ರೆಡಿ ಆಗಿದೆ. ಕೊನೆಗೆ ಇದ್ರ ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕಿ ಮಿಕ್ಸ್ ಮಾಡಿದರೆ ಚೆನ್ನಾಗಿರುತ್ತೆ, ಫ್ಲೇವರ್ ಚೆನ್ನಾಗಿರುತ್ತೆ. ಆದರೆ ನಾನು ಮಿಕ್ಸ್ ಮಾಡಿದ್ಮೇಲೆ ವೀಡಿಯೋ ಮಾಡೋದಕ್ಕೆ ನೆನಪಾಗಲಿಲ್ಲ. ಸೊ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ.